ಪರಿಸರ ವೇದಿಕೆ ವತಿಯಿಂದ ಇಂದು ವಿಶ್ವ ನಾಗರಿಕ ಪಡೆ ದಿನಾಚರಣೆಯನ್ನು ಗುಡಿಬಂಡೆ ಪಟ್ಟಣದ ರಾಜಬೀದಿಯಲ್ಲಿ ಗಿಡ ನೆಟ್ಟು ಆಚರಿಸಲಾಯಿತು. ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರು ಗಿಡ ನೆಡುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಸಮಯದಲ್ಲಿ ಮಾತನಾಡಿದ ಡಾಕ್ಟರ್ ನರಸಿಂಹಮೂರ್ತಿ ಅವರು, ಇಂದು ಮಾರ್ಚ್ 1ರಂದು ವಿಶ್ವ ನಾಗರಿಕ ಪಡೆ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪ್ರತಿಯೊಬ್ಬ ನಾಗರಿಕನು ಒಬ್ಬ ಸೈನಿಕನಾಗಿ ನೈಸರ್ಗಿಕ ವಿಕೋಪಗಳಿಂದ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಬೇಕು, ಗಿಡಗಳನ್ನು ಆದಷ್ಟು ನೆಡಬೇಕು ಎಂದು ತಿಳಿಸಿದರು. ಯಾವುದೇ ದಿನದಲ್ಲಿ ಏನೇ ಒಂದು ವಿಶೇಷ ಕಳೆದ 3 ತಿಂಗಳಿಂದ ನಾವು ಹಾಕಿರ್ತಕ್ಕಂಥ ಅದಕ್ಕೆ ಮರವಾಗಿ ಬೆಳೆದು ಒಂದು 8 ಜನಕ್ಕೆ ನೆರವು ಕೊಡ್ತಕ್ಕಂಥ ಒಂದು ವಿಷಯವಾಗಿದೆ. ಹಾಗೆ ವಿಶ್ವ ನಾಗರಿಕರ ಏನಂದ್ರೆ 1919 ಪ್ರಾರಂಭ ಆಗಿರ್ತಕ್ಕಂಥ ಒಂದು ವಿಶ್ವವ್ಯಾಪಿ ಸಂಘಟನೆ. ಈ ಸಂಘಟನೆಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಸಂಕಷ್ಟದಲ್ಲಿ ಇರ್ತಕ್ಕಂಥ ಜನರನ್ನ ಮೇಲೆತ್ತಕ್ಕಂಥದ್ದು, ಅವರ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಇದು ಮಾನವನ ಒಂದು ಜೀನ್ಸ್ ನಲ್ಲಿ ಬಂದಿರ್ತಕ್ಕಂಥದ್ದು. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ನಾವು ಹೇಳ್ತೀವಿ. ಸೊ ಈ ಶರೀರ ಇರ್ತಕ್ಕಂಥದ್ದು ಮನಸ್ಸಿಗೆ ದೇಹ ಇರ್ತಕ್ಕಂಥದ್ದು ಬೇರೆ ಅಷ್ಟು ಉಪಕಾರಕ್ಕಾಗುತ್ತೆ. ಅದನ್ನು ಮನೆಗೊಂಡು ನೀವು ಪ್ರತಿ ವರ್ಷ ನಡೀತಾ ಇದ್ದಾರೆ. ಅಜಯ್ ದಿನ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಿನ. ಹಾಗೆಯೇ ಇವತ್ತಿನ ದಿವಸ ನಮ್ಮ ಸುರೇಶ್ ಅವರ ಹುಟ್ಟುಹಬ್ಬ. ಸುರೇಶ್ಗೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ದೀರ್ಘಾಯುಷ್ಯಾಗಿ ಬಾಳಿ, ದೇವರಿಗೆ ಎಲ್ಲವನ್ನ ಸಕಲವನ್ನ ಪ್ರಾರ್ಥಿಸ್ಲಿ. ಹಾಗೇನೆ ಅವ್ರಿಗೆ ಈ ಒಂದು ಪರಿಸರ ರಕ್ಷಣೆ, ಹಾಗೆ ಜನರ ಒಂದು ಅವ್ರಿಗೆ ಅಭಿವೃದ್ಧಿ ಆಗ್ತಕ್ಕಂತ ಒಂದು ಶಕ್ತಿಯನ್ನು ದೇವರು ದಯಪಾಲಿಸ್ಲಿ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಪರಿಸರವಾದಿ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಗುಡಿಬಂಡೆಯಲ್ಲಿ ಯಾವುದೇ ಕಾರ್ಯಕ್ರಮವಾಗಿರಲಿ ಗಿಡ ನೆಟ್ಟು ಆಚರಿಸುವುದು ವಾಡಿಕೆಯಾಗಿದೆ. ಅದೇ ರೀತಿ ಇಂದು ವಿಶ್ವ ನಾಗರಿಕ ಪಡೆಯ ದಿನಾಚರಣೆಯನ್ನು ವ್ಯಾಪಾರಿ ಶ್ರೀನಿವಾಸರವರಿಗೆ ಗಿಡವನ್ನು ದತ್ತು ಕೊಡಲಾಗಿದೆ ಎಂದು ತಿಳಿಸಿದರು. ಅದೇ ರೀತಿ ಒಂದು ನಮ್ಮ ಹುಟ್ಟುಹಬ್ಬ ಬಾಯಿ ಭದ್ರೆ ಬಾಯಿ ಸುರೇಶ್ ಫೋಟೋ ಬಂದಿದೆ, ಅವರು ಕೂಡ ಸ್ವಾಗತ ಮಾಡ್ತಾರೆ. ಮತ್ತು ನನ್ನ ರಾಧಾಕೃಷ್ಣ ಅಂತ ಬಂದಿದೆ, ಅವರು ಕೂಡ ಸ್ವಾಗತ ಮಾಡ್ತಾರೆ. ಮತ್ತು ಪರಿಸರ ಕಾರ್ಯದರ್ಶಿ ಇಟ್ಟುಕೊಂಡಿದ್ದೆ ಮತ್ತು ಎಲ್ಲ ಪತ್ರಕರ್ತ ಮಾಧ್ಯಮದವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡೋಕ್ಕೆ ಕಾರಣಭೂತರಾಗಿದೆ. ನಿಮಗೆಲ್ಲ ಆದರ ಸ್ವಾಗತ ಕೊಡ್ತಾ. ಈ ಕಾರ್ಯಕ್ರಮದಲ್ಲಿ ಕೋರ್ಟ್ ಸಿಬ್ಬಂದಿ ಸುರೇಶ್, ಸುಹೇಲ್, ಪರಿಸರ ವೇದಿಕೆಯ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್, ಕಾರ್ಯದರ್ಶಿ ಇಂದ್ರಕುಮಾರ್ ಸಿಂಗ್, ರಾಧಾಕೃಷ್ಣ, ನವೀನ ಮೊದಲಾದವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.